ನಮಸ್ಕಾರ ಸ್ನೇಹಿತರೆ. ಖಳನಾಯಕ, ನಾಯಕ ನಟ, ಪೋಷಕ ಪಾತ್ರಗಳಲ್ಲಿ ಸೇರಿದಂತೆ ವಿವಿಧ ಪಾತ್ರಗಳಲ್ಲಿ ನಟಿಸಿರುವ ಚರಣ್ ರಾಜ್ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟ. 63 ವರ್ಷ ವಯಸ್ಸಾಗಿದ್ದರೂ ಅವರು ಇನ್ನೂ ಯೌವನದಿಂದ ಕಾಣುತ್ತಾರೆ ಮತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಅವರು ಕರ್ನಾಟಕದ ಬೆಳಗಾವಿಯಲ್ಲಿ ಜನಿಸಿದರು ಮತ್ತು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಬೆಳೆದರು. ಅವರು 1982 ಸಿದ್ಧಲಿಂಗಯ್ಯ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ನಂತರ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ನಟಿಸಿದ್ದಾರೆ. ಅವರು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿಯೂ ಕೆಲಸ ಮಾಡಿದ್ದಾರೆ. ಚರಣ್ ರಾಜ್ ಅವರು 1983 ಗಂಧದ ಗುಡಿ ಭಾಗ 2, ಸೂರಪ್ಪ ನಾಯಕ, ಆಫ್ರಿಕಾದಲ್ಲಿ ಶೀಲ, ರಾಜ ಹುಲಿ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಚಿತ್ರಗಳಲ್ಲಿ ನಟಿಸಿರುವುದರ ಜೊತೆಗೆ ಪ್ರಸ್ತುತ ಕನ್ನಡ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಚರಣ್ ರಾಜ್ ಅವರ ಪತ್ನಿಯ ಹೆಸರು ಕಲ್ಪನಾ ಚರಣ್ ರಾಜ್ ಮತ್ತು ಅವರಿಗೆ ತೇಜ್ ರಾಜ್ ಎಂಬ ಮಗನಿದ್ದಾನೆ. ತೇಜ್ ರಾಜ್ ಅವರು ತಮ್ಮ ತಂದೆಯ ಹಾದಿಯಲ್ಲಿ ಸಾಗಿ ನಟರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ತಮಿಳು ಚಲನಚಿತ್ರ 90ML ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದರು. ಅವರು ಕನ್ನಡದ ಭಾರತ್ ಬಾಹುಬಲಿ ಚಿತ್ರದಲ್ಲೂ ನಟಿಸಿದ್ದಾರೆ ಎಂಬುದು ಅನೇಕರಿಗೆ ತಿಳಿದಿಲ್ಲ. ತೇಜ್ ರಾಜ್ ನೇರವಾಗಿ ಚಿತ್ರರಂಗಕ್ಕೆ ಬರಲಿಲ್ಲ, ಆದರೆ ಮೊದಲು ಬಾಲ್ ಮಹೇಂದರ್ ಅವರ ಫಿಲ್ಮ್ ಮೇಕಿಂಗ್ ತರಬೇತಿಯಲ್ಲಿ ಚಲನಚಿತ್ರ ನಟನೆಯ ಬಗ್ಗೆ ಕಲಿತರು. ತರಬೇತಿ ಮುಗಿಸಿ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡು ಚಿತ್ರರಂಗಕ್ಕೆ ಕಾಲಿಟ್ಟರು. ತೇಜ್ ರಾಜ್ ಅವರು ತಂದೆ ಚರಣ್ ರಾಜ್ ಅವರಂತೆ ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಟರಾಗಿ ಗುರುತಿಸಿಕೊಳ್ಳುತ್ತಾರಾ ಎಂಬುದು ಕಾದು ನೋಡಬೇಕಿದೆ. ತಂದೆ ಮತ್ತು ಮಗ ಇಬ್ಬರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸುತ್ತಿದ್ದಾರೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.